ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟ್ರೈಲರ್ ಹಾಗೂ ಹಾಡುಗಳ ಮೂಲಕ ಭಾರಿ ಸದ್ದು ಮಾಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಿದೆ. ಇನ್ನು ಸುಮಾರು 1.5 ವರ್ಷಗಳಿಂದ ದರ್ಶನ್ ಅವರ ಯಾವುದೇ ಸಿನಿಮಾ ಬಿಡುಗಡೆಯಾಗದ ಕಾರಣ ಅಭಿಮಾನಿಗಳು ತುಂಬಾ ನಿರಾಸೆಯಲ್ಲಿ ಇದ್ರು ಮತ್ತು ದರ್ಶನ್ ಅವರ ಸಿನಿಮಾಕ್ಕಾಗಿ ಕಾಯ್ತಿದ್ರು. ಯಜಮಾನ ಸಿನಿಮಾ ಕೇವಲ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಬೇಕಾಗಿರುವ ಫ್ಯಾಮಿಲಿ ಕಥೆಯನ್ನ ಹೊಂದಿರುವ ಸಿನಿಮಾ. ಇನ್ನು 1.5 ವರ್ಷದಿಂದ ಕಾಯುತ್ತಾ ಇದ್ದವರಿಗೆ ಈ ಯಜಮಾನ ಸಿನಿಮಾ ಒಂದು ಅದ್ಭುತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಸಿನಿಮಾದಲ್ಲಿ ಕೇವಲ ಮನೋರಂಜನೆಯನ್ನ ಮಾತ್ರ ಗಮನದಲ್ಲಿಟ್ಟುಕೊಳ್ಳದೆ ಸೆಂಟಿಮೆಂಟ್ ಹಾಗೂ ಸಮಾಜಕ್ಕೆ ಉಪಯುಕ್ತವಾಗುವ ಸಂದೇಶವನ್ನ ಕೂಡ ಸಾರಿದ್ದಾರೆ ಸಿನಿಮಾ ನಿರ್ದೇಶಕ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇನ್ನು ದರ್ಶನ್ ಅವರ ಇತಿಹಾಸದಲ್ಲೇ ಸಾರಥಿ ಸಿನಿಮಾ ಬಿಟ್ರೆ ಈ ಯಜಮಾನ ಸಿನಿಮಾ ದಾಖಲೆಯನ್ನ ಬರೆಯುವ ಮುನ್ಸೂಚನೆಯನ್ನ ನೀಡಿದೆ. ಯಾಕೆ ಅಂದ್ರೆ ಈ ಚಿತ್ರ ಅಷ್ಟರ ಮಟ್ಟಿಗೆ ಎಲ್ಲಾ ವರ್ಗದ ಜನರಿಗೆ ಇಷ್ಟವಾಗಿದೆ. ಇನ್ನು ಚಿತ್ರ ಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣುತ್ತಿರುವ ಯಜಮಾನ ಚಿತ್ರದ 2ನೇ ದಿನದ ಕಲೆಕ್ಷನ್ ಅಂದ್ರೆ 20-25 ಕೋಟಿ ಇದೆ ಅಂತ ತಿಳಿದು ಬಂದಿದೆ. ಇನ್ನು ಇಂದು ಶನಿವಾರ ಮತ್ತು ಭಾನುವಾರ ಜನರಿಗೆ ರಜೆ ಇರುವ ಕಾರಣ ಈ 2 ದಿನದ ಕಲೆಕ್ಷನ್ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ತಿದೆ ಚಿತ್ರತಂಡ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.